ನಮಸ್ಕಾರ. ಮುಖ್ಯಾಂಶಗಳು. ಪ್ರತಿಭಟನಾ ನಿರತ ಸಾರಿಗೆ ನೌಕರರೊಂದಿಗೆ ಸಮಾಲೋಚನೆ, ಕೆಲ ಬೇಡಿಕೆಗಳಿಗೆ ಸಮ್ಮತಿ, ಸಮಿತಿ ರಚನೆ, ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ. ರಾಜ್ಯದಲ್ಲಿ ನಾಳೆಯಿಂದ ಅತಿವೃಷ್ಟಿ ಕುರಿತು ಕೇಂದ್ರ ಅಧ್ಯಯನ ತಂಡದಿಂದ ಪರಾಮರ್ಶೆ, ಕಲಬುರಗಿ, ವಿಜಯಪುರ, ಉಡುಪಿ ಜಿಲ್ಲೆಗಳಿಗೆ ಭೇಟಿ. ಕರ್ನಾಟಕದಲ್ಲಿ 1196 ಕೊರೋನಾ ಹೊಸ ಸೋಂಕು ಪ್ರಕರಣ, 2000 ಕ್ಕೂ ಹೆಚ್ಚು ಮಂದಿ ಆಸ್ಪತ್ರೆಯಿಂದ ಬಿಡುಗಡೆ, ಸಕ್ರಿಯ ಪ್ರಕರಣಗಳ ಸಂಖ್ಯೆ ಗಣನೀಯ ಇಳಿಕೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನೇತೃತ್ವದಲ್ಲಿ ಬಜೆಟ್ ಪೂರ್ವ ಸಮಾಲೋಚನೆ, ವಿವಿಧ ಭಾಗಿದಾರರೊಂದಿಗೆ ಚರ್ಚೆ. ವಾರ್ತೆಗಳ ವಿವರ. ಹಲವು ಬೇಡಿಕೆಗಳನ್ನು ಮುಂದಿಟ್ಟು ಪ್ರತಿಭಟನೆ ನಡೆಸುತ್ತಿರುವ ಸಾರಿಗೆ ನೌಕರರ ಕುರಿತು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಹಲವು ಸಚಿವರೊಂದಿಗೆ ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದರು. ಬಳಿಕ ನೌಕರರ ಸಂಘಟನೆಗಳೊಂದಿಗೆ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಹಾಗೂ ಆರ್ ಅಶೋಕ ಸಭೆ ನಡೆಸಿ ನೌಕರರು ಮುಂದಿಟ್ಟಿರುವ ಬೇಡಿಕೆಗಳನ್ನು ಪರಾಮರ್ಶಿಸಿದರು. ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಲಕ್ಷ್ಮಣ ಸವದಿ, ನೌಕರರಿಗೆ ಆರೋಗ್ಯ ಸಂಜೀವಿನಿ ಯೋಜನೆ, ಕೋವಿಡ್ 19 ಸೋಂಕಿನಿಂದ ಮೃತಪಟ್ಟ ನೌಕರರ ಕುಟುಂಬದವರಿಗೆ 30 ಲಕ್ಷ ರೂಪಾಯಿ ಪರಿಹಾರ, ಅಂತರ್ ನಿಗಮ ವರ್ಗಾವಣೆ, ತರಬೇತಿ ಅವಧಿಯನ್ನು 2 ವರ್ಷದಿಂದ 1 ವರ್ಷಕ್ಕೆ ಕಡಿತ ಮಾಡುವುದು ಸೇರಿದಂತೆ ಚಾಲಕರಿಗೆ ವಿಶೇಷ ಭತ್ಯೆ, ಮೇಲಾಧಿಕಾರಿಗಳ ಕಿರುಕುಳ ತಡೆ, 6ನೇ ವೇತನ ಆಯೋಗ ಜಾರಿಗೊಳಿಸಲು ಸಮಿತಿ ರಚನೆಗೆ ಸರ್ಕಾರ ಒಪ್ಪಿಗೆ ಸೂಚಿಸಿದೆ ಎಂದರು. ಕರ್ನಾಟಕದಲ್ಲಿ ಇತ್ತೀಚೆಗೆ ಸುರಿದ ಮಳೆ ಹಾಗೂ ಪ್ರವಾಹದಿಂದ ಉಂಟಾಗಿರುವ ಹಾನಿಯ ಕುರಿತು ಪರಾಮರ್ಶೆ ನಡೆಸಲು ಕೇಂದ್ರ ಗೃಹ ಸಚಿವಾಲಯದ ತಂಡ ಇಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಹಿರಿಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿತು. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ, ಸಚಿವ ಜೆಸಿ ಮಾಧುಸ್ವಾಮಿ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯಭಾಸ್ಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೆರೆ ಪರಿಸ್ಥಿತಿ ಕುರಿತು ಅಧ್ಯಯನ ನಡೆಸಲು ಕೇಂದ್ರ ತಂಡವನ್ನು ನಿಯೋಜಿಸಿರುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. 16 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದ್ದು 34,000ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ ಎಂದರು. ಗೃಹ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ರಮೇಶ್ ಕುಮಾರ್ ಗಂಟಾ ನೇತೃತ್ವದ ತಂಡ ನಾಳೆ ರಾಜ್ಯದ ವಿವಿಧೆಡೆ ಪ್ರವಾಸ ಕೈಗೊಂಡು ಪರಾಮರ್ಶೆ ನಡೆಸಲಿವೆ. ಒಂದು ತಂಡ ಕಲಬುರಗಿಯಲ್ಲಿ, ಮತ್ತೊಂದು ತಂಡ ವಿಜಯಪುರ ಜಿಲ್ಲೆಗಳಲ್ಲಿ ಪ್ರವಾಹದಿಂದ ಹಾನಿ ಕುರಿತು ಪರಿಶೀಲನೆ ನಡೆಸಿದರೆ, ಮೂರನೇ ತಂಡವು ಉಡುಪಿ ಜಿಲ್ಲೆಗೆ ಭೇಟಿ ನೀಡಿ ಹಾನಿ ಕುರಿತು ಅಂದಾಜಿಸಲಿದೆ. ನಂತರ ಬೆಂಗಳೂರಿಗೆ ಹಿಂದಿರುಗಲಿರುವ ಕೇಂದ್ರ ತಂಡಗಳು ಕಂದಾಯ ಸಚಿವರು ಮತ್ತು ಮುಖ್ಯ ಕಾರ್ಯದರ್ಶಿಗಳೊಂದಿಗೆ ಸಮಾಲೋಚನೆ ನಡೆಸಲಿವೆ. ಗ್ರಾಮ ಪಂಚಾಯಿತಿ ಚುನಾವಣೆಗೆ ಕೆಲವು ಪ್ರದೇಶಗಳಲ್ಲಿ ಪಂಚಾಯಿತಿ ಸದಸ್ಯರ ಸ್ಥಾನಗಳನ್ನು ಹರಾಜು ಮಾಡುತ್ತಿರುವುದು ಕಾನೂನುಬಾಹಿರ. ಇಂತಹ ಪ್ರಕ್ರಿಯೆಗಳನ್ನು ತಡೆಗಟ್ಟಲು ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿರುವುದಾಗಿ ಸಚಿವ ಕೆಎಸ್ ಈಶ್ವರಪ್ಪ ತಿಳಿಸಿದ್ದಾರೆ. ಆನೇಕಲ್ನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣೆ ಪ್ರಜಾಪ್ರಭುತ್ವದ ಬಹುದೊಡ್ಡ ಅಸ್ತ್ರ. ಮತದಾರರು ತಮ್ಮ ಹಕ್ಕುಗಳನ್ನು ಚಲಾಯಿಸುವ ಮೂಲಕ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಆಯ್ಕೆ ಮಾಡುವುದು ಸೂಕ್ತ. ಯಾರು ಪಂಚಾಯಿತಿ ಸದಸ್ಯ ಸ್ಥಾನಗಳನ್ನು ಹರಾಜು ಹಾಕಲು ಮುಂದಾಗಬಾರದು. ನಮ್ಮ ಸಂವಿಧಾನ ನೀಡಿರುವ ಮತದಾನದ ಹಕ್ಕನ್ನು ಕಳೆದುಕೊಳ್ಳುವುದು ಸೂಕ್ತವಲ್ಲ ಎಂದು ತಿಳಿಸಿದರು. ಯಾರು ಚುನಾವಣೆ ನಿಲ್ಲಬೇಕು ಅಂತಿದ್ದಾರೆ, ಚುನಾವಣೆ ನಿಲ್ಲಿ. ಯಾವುದೋ ಆಸೆ ಆಮಿಷಗಳಿಗೆ 5 ಲಕ್ಷ 10 ಲಕ್ಷ ಹರಾಜಾಗ್ತಾರಂತ ವ್ಯವಸ್ಥೆ ಪ್ರಜಾಪ್ರಭುತ್ವದಲ್ಲಿ ಒಳ್ಳೇದಲ್ಲ. ಯಾವುದೇ ಕಾರಣಕ್ಕೂ ನೀವು ಬಗ್ಗಬೇಡಿ. ಯಾರಿಗೆ ಆಸಕ್ತಿ ಇದೆ ಚುನಾವಣೆ ನಿಂತ್ಕೊಳ್ಳಿ, ಜನರಿಂದ ಆಯ್ಕೆಯಾಗಿ ಬನ್ನಿ. ಇದು ನನ್ನ ಅಪೇಕ್ಷೆ. ತುಂಗಾ ಮೇಲ್ದಂಡೆ ಯೋಜನೆ ವೇಳೆ ಭೂಮಿ ಕಳೆದುಕೊಂಡವರಿಗೆ ಪರಿಹಾರ, ಶಿಕಾರಿಪುರ ತಾಲೂಕಿನ ನೀರಾವರಿ ಯೋಜನೆಗೆ ಭೂಸ್ವಾಧೀನ ಪ್ರಕ್ರಿಯೆ ಸ್ಥಗಿತಗೊಳಿಸುವುದು ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಹಾವೇರಿಯಲ್ಲಿ ರೈತರು ಅಮರಣಾಂತ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ಪ್ರತಿಭಟನೆ ನಡೆಯುತ್ತಿರುವ ಸ್ಥಳಕ್ಕೆ ಕೃಷಿ ಸಚಿವ ಬಿಸಿ ಪಾಟೀಲ್ ಭೇಟಿ ನೀಡಿ ರೈತರೊಂದಿಗೆ ಸಮಾಲೋಚನೆ ನಡೆಸಿದರು. ಬಳಿಕ ಬಿಸಿ ಪಾಟೀಲ್, ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ರೈತರ ಪರ ಇದೆ. ನೀರಾವರಿ ಯೋಜನೆಗಳು ಬಂದಾಗ ಕೆಲ ತೊಂದರೆಗಳಾಗುವುದು ಸಹಜ. ಆದರೆ ರೈತರಿಗೆ ತೊಂದರೆಯಾಗದಂತೆ ಯೋಜನೆ ರೂಪಿಸಲು ಸರ್ಕಾರ ಸಿದ್ಧವಿದೆ. ಶೀಘ್ರದಲ್ಲೇ ಅವರ ಬೇಡಿಕೆಗಳ ಕುರಿತು ಚರ್ಚಿಸಲಾಗುವುದು ಎಂದರು. ಅಲ್ಲಿ ಕೂಡ ಅವರ ಮಾಡಿದಂತ ಯೋಜನೆಗಳಲ್ಲಿ ಭೂ ಸ್ವಾಧೀನ ಆಗಿದೆ. ಅಲ್ಲಿ ಪೈಪ್ಗಳು ಕೂಡ ಹೋಗಿದ್ದಾವೆ. ಸಿದ್ದರಾಮಯ್ಯನವರ ತಾಲೂಕಲ್ಲಿ ವರ್ಣನಾಲಯದ್ದು. ಸೊ ಹೀಗಾಗಿ ಈ ನೀರಾವರಿ ಯೋಜನೆಗಳು ಬರಬೇಕಾದ್ರೆ ಕೆಲವು ಮಾಡಬೇಕಾಗ್ತದೆ. ಆದರೆ ನಾವು ಇವತ್ತು ಅದಕ್ಕೆ ರೈತರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ 10 ಮೀಟರಿಂದ 4 ಮೀಟರ್ ಇಳಿಸಿ
100 ಎಕರೆ ಭೂಮಿ ಹೋಗ್ತಾ ಇತ್ತು ಮೊದಲು ಅದನ್ನ ಈಗ 40 ಎಕರೆ ಇಡಿ ಹಿರೇಕೆರೆ ತಾಲೂಕಲ್ಲಿ 40 ಎಕರೆ ಎಲ್ಲಾ ರೈತರದು ಸೇರಿ ಇಲ್ಲಿಂದ ಶಿಕಾರಿಪುರಕ್ಕೆ ಹೋಗುವಂತದ್ದು ಒಂದ ಕಡೆ ಇನ್ನೊಂದು ನಾಗವಲ್ಲದ ಮೇಲೆ ಕಾಗಿನಲ್ಲಿ ಕಡೆ ಹೋಗುವಂತದಕ್ಕೆ ಕೇವಲ 40 ಎಕರೆ ಹೋಗ್ತದೆ ಅದಕ್ಕೆ ನಾವು ಇವತ್ತು ಸರ್ಕಾರ ಜೊತೆ ಚರ್ಚೆ ಮಾಡಿ ಹೇಳಿದೆವು ಈ ಜೆಎಂಸಿ ಆಗಿ ಅವರಿಗೆ ಅವಾರ್ಡ್ ಆಗಿ 15 ದಿನದಲ್ಲಿ ರೈತರಿಗೆ ಅದರ ಪರಿಹಾರ ಹಣವನ್ನ ಕೊಡ್ತೇವೆ ಅನ್ನೋ ಮಾತನ್ನು ಕೂಡ ಹೇಳಿದೆವು ಹಾಗಾಗಿ ಯಾವುದೇ ನಮ್ಮ ರೈತ ಬಾಂಧವರು ಯಾವುದೇ ತಪ್ಪು ಗ್ರಹಕ್ಕೆ ಒಳಗಾಗ ಅಡ್ಡಪಡಿಸೋದನ್ನ ಕೆಲವರು ಏನು ಮಾಡ್ತಾ ಇದ್ದಾರೆ ಬಿಡಬೇಕು ಅಲ್ಲಿ ಯಾವುದೇ ರಸ್ತೆ ಹೋಗೋದಿಲ್ಲ ಯಾರ ಭೂಮಿಯನ್ನು ಕೂಡ ಹಾಳಾಗೋದಿಲ್ಲ ಮುಂದೆ ಕಾನೂನು ರೀತಿ ಯಾವ ರೀತಿ ರೈತರಿಗೆ ನಾವು ಸಹಾಯ ಮಾಡಬೇಕು ಆ ರೈತರಿಗೆ ಸಹಾಯ ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ ರಾಜ್ಯದಲ್ಲಿ ಇಂದು ಹೊಸದಾಗಿ 1196 ಮಂದಿಗೆ ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 901410 ಕ್ಕೆ ಏರಿಕೆಯಾಗಿದೆ ಇಂದು 2036 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖರಾದವರ ಸಂಖ್ಯೆ ಒಟ್ಟು 872038 ಕ್ಕೆ ತಲುಪಿದೆ ಇಂದು 5 ಮಂದಿ ಸಾವನ್ನಪ್ಪಿದ್ದು ಮೃತಪಟ್ಟವರ ಸಂಖ್ಯೆ 11944 ಕ್ಕೆ ಏರಿಕೆಯಾಗಿದೆ ಸದ್ಯ ರಾಜ್ಯದಲ್ಲಿ 17409 ಸಕ್ರಿಯ ಪ್ರಕರಣಗಳಿವೆ 260 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ 88542 ಪರೀಕ್ಷೆ ನಡೆಸಿದ್ದು ಇದುವರೆಗೂ 1,23,55,358 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ ಬೆಂಗಳೂರಿನಲ್ಲಿಂದು 672 ಮಂದಿಗೆ ಸೋಂಕು ತಗುಲಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 378529 ಕ್ಕೆ ಏರಿಕೆಯಾಗಿದೆ ಇಂದು 1507 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖರಾದವರ ಸಂಖ್ಯೆ 362231 ಕ್ಕೆ ಏರಿಕೆಯಾಗಿದೆ ಸದ್ಯ 12064 ಸಕ್ರಿಯ ಪ್ರಕರಣಗಳಿವೆ ಬೆಂಗಳೂರಿನಲ್ಲಿ 3 ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 4233 ಮಂದಿ ಸಾವನ್ನಪ್ಪಿದ್ದಾರೆ ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಹೀಗಿದೆ ಸಂಸತ್ ಭವನದ ಮೇಲೆ ಭಯೋತ್ಪಾದಕರು ದಾಳಿ ನಡೆಸಿ ಇಂದಿಗೆ 19 ವರ್ಷ ಈ ಸಂದರ್ಭದಲ್ಲಿ ದೇಶಾದ್ಯಂತ ಅಂದು ದಾಳಿಯ ವೇಳೆ ಹುತಾತ್ಮರಾದ ಯೋಧರನ್ನು ಸ್ಮರಿಸಲಾಗುತ್ತಿದೆ ಸಂಸತ್ ಭವನದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಗುಲಾಂ ನಬಿ ಆಜಾದ್ ಸೇರಿದಂತೆ ಹಲವು ಗಣ್ಯರು ಹುತಾತ್ಮ ಯೋಧರ ಭಾವಚಿತ್ರಗಳಿಗೆ ಪುಷ್ಪನಮನ ಸಲ್ಲಿಸಿದರು ಸೇನಾಪಡೆಗಳು ಸಾಂಪ್ರದಾಯಿಕ ರೀತಿಯಲ್ಲಿ ಹುತಾತ್ಮ ಯೋಧರಿಗೆ ಗೌರವ ಸಲ್ಲಿಸಿದವು ಶ್ರದ್ಧಾಪೂರ್ವಕ ನಮನ್ ಕರ್ತೆ ಹೇ ಅಬ್ ಪಾರ್ಲಿಮೆಂಟ್ ಡ್ಯೂಟಿ ಗ್ರೂಪ್ ಸಿಆರ್ಪಿಎಫ್ ಕಿ ಸಮ್ಮಾನ್ ಗಾರ್ಡ್ ಶಹೀದೋ ಕೆ ಸಮ್ಮಾನ್ ಮೇ ಸಲಾಮಿ ದೇಗಿ ಇದೇ ದಿನ ಸಂಸತ್ ಭವನದ ಮೇಲೆ ಲಷ್ಕರ್ ಎ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್ ಭಯೋತ್ಪಾದನಾ ಸಂಘಟನೆಗಳಿಗೆ ಸೇರಿದ ಉಗ್ರರು ದಾಳಿ ನಡೆಸಿದ್ದರು ಇದರಲ್ಲಿ 5 ಉಗ್ರರು ಹತ್ಯೆಯಾಗಿದ್ದರು ಜೊತೆಗೆ ಹಲವು ಯೋಧರು ಹುತಾತ್ಮರಾಗಿದ್ದರು
ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ತಮ್ಮ ಟ್ವೀಟ್ನಲ್ಲಿ ಸಂಸತ್ತಿನ ಮೇಲೆ ನಡೆದ ದಾಳಿಯ ವೇಳೆ ಹುತಾತ್ಮರಾದ ಯೋಧರಿಗೆ ಗೌರವ ನಮನ ಸಲ್ಲಿಸಲಾಗುವುದು ಪ್ರಜಾಪ್ರಭುತ್ವದ ಶಕ್ತಿ ಕೇಂದ್ರದ ರಕ್ಷಣೆಗೆ ಯೋಧರು ದೊಡ್ಡ ತ್ಯಾಗವನ್ನು ಮಾಡಿದ್ದು ಅದು ಸ್ಮರಣೀಯ ಭಯೋತ್ಪಾದನೆಯನ್ನು ಮಣಿಸಲು ನಮ್ಮ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸುವ ಸಂಕಲ್ಪವನ್ನು ನಾವು ಮಾಡಬೇಕು ಎಂದು ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಟ್ವೀಟ್ ಸಂದೇಶದಲ್ಲಿ 2001 ರ ಇದೇ ದಿನ ಸಂಸತ್ ಭವನದ ಮೇಲೆ ನಡೆದ ಭೀಕರ ದಾಳಿಯನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಆ ವೇಳೆ ಸಂಸತ್ತಿನ ರಕ್ಷಣೆಗಾಗಿ ಹುತಾತ್ಮರಾದ ನಮ್ಮ ಯೋಧರ ತ್ಯಾಗ ಮತ್ತು ಶೌರ್ಯವನ್ನು ನಾವು ನೆನಪಿಸಿಕೊಳ್ಳಬೇಕಾಗಿದೆ ಭಾರತ ಸದಾ ಅವರಿಗೆ ಕೃತಜ್ಞವಾಗಿರುತ್ತದೆ ಎಂದು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ ಈಗ ಜಾಹಿರಾತು ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು You know it's only a drill, and yet you train like it is the real thing. Because one day, at a second's notice, it will be. One day, you'll come together as an invincible team. And every second you save will be a life saved. The Indian Air Force is looking for an exceptional team. A team that is truly a cut above. Join the Indian Air Force to be a cut above. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ದೆಹಲಿಯಲ್ಲಿ ವಿವಿಧ ಭಾಗಿದಾರ ಗುಂಪುಗಳೊಂದಿಗೆ ಬಜೆಟ್ ಪೂರ್ವ ಸಮಾಲೋಚನೆಗಳನ್ನು ನಾಳೆಯಿಂದ ಆರಂಭಿಸಲಿದ್ದಾರೆ ಮುಂಬರಲಿರುವ 2021-22 ಸಾಲಿನ ಸಾಮಾನ್ಯ ಬಜೆಟ್ಗೆ ಸಂಬಂಧಿಸಿದಂತೆ ಬಜೆಟ್ ಪೂರ್ವ ಸಮಾಲೋಚನೆಗಳು ವರ್ಚುವಲ್ ವಿಧಾನದಲ್ಲಿ ನಡೆಯಲಿವೆ ನಿರ್ಮಲಾ ಸೀತಾರಾಮನ್ ನಾಳೆ ಮೊದಲ ಬಜೆಟ್ ಪೂರ್ವ ಸಮಾಲೋಚನೆ ಆರಂಭಿಸಲಿದ್ದು ಈ ಭಾಗವಾಗಿ ದೇಶದ ಪ್ರಮುಖ ಉದ್ಯಮಿಗಳೊಂದಿಗೆ ಬೆಳಗ್ಗೆ ಹಾಗೂ ಅಪರಾಹ್ನ ಎರಡು ಅಧಿವೇಶನಗಳಲ್ಲಿ ಸಮಾಲೋಚನೆ ನಡೆಸಲಿದ್ದಾರೆ ಎಂದು ಹಣಕಾಸು ಸಚಿವಾಲಯ ಹೇಳಿದೆ ಕೃಷಿ ಕಾಯ್ದೆಗಳ ವಿರುದ್ಧ ಇಂದು ಪ್ರತಿಭಟಿಸುತ್ತಿರುವ ಪ್ರಮುಖ ವ್ಯಕ್ತಿಗಳು ಕಾಯ್ದೆಗಳನ್ನು ವಿರೋಧಿಸಬೇಕು ಎಂಬ ಉದ್ದೇಶದಿಂದಲೇ ಪ್ರತಿಭಟನೆ ನಡೆಸುತ್ತಿದ್ದಾರೆ ಎಂದು ಕೇಂದ್ರ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ಹೇಳಿದ್ದಾರೆ ಪಾಟ್ನಾದಲ್ಲಿಂದು ರೈತರ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದ ಅವರು ಈ ಪ್ರಮುಖ ನಾಯಕರು ಈ ಹಿಂದೆ ದೇಶದಲ್ಲಿ ಕೃಷಿ ವಲಯದ ಸುಧಾರಣೆಯ ಅಗತ್ಯವನ್ನು ಪ್ರತಿಪಾದಿಸಿದ್ದರು ಎಂದು ತಿಳಿಸಿದರು ಕೃಷಿ ಕಾಯ್ದೆಗಳು ರೈತರಿಗೆ ಎಷ್ಟು ಉಪಯುಕ್ತ ಎಂಬುದನ್ನು ಮನವರಿಕೆ ಮಾಡಿಕೊಡಲು ಬಿಜೆಪಿ ರೈತರಿಗೆ ಅರಿವು ಮೂಡಿಸುವ ಕಾರ್ಯ ನಡೆಸಲಿದೆ ಎಂದು ತಿಳಿಸಿದರು टुकड़े टुकड़े लोग पीछे होकर आंदोलन के कंधे से गोली चलाएंगे तो उनके खिलाफ बहुत सख्त कार्रवाई भी की जाएगी ये भी हम बहुत साफ साफ कहना चाहते हैं ದೇಶದ ವಿವಿಧ ರಾಜ್ಯಗಳಲ್ಲಿ ಇತ್ತೀಚೆಗೆ ನಡೆದ ಚುನಾವಣಾ ಫಲಿತಾಂಶಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವ ಹಾಗೂ ಅವರ ನೀತಿಗಳಲ್ಲಿ ಜನರು ಇರಿಸಿರುವ ವಿಶ್ವಾಸವಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ ದೆಹಲಿಯಲ್ಲಿಂದು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಿದ್ದ ಅವರು ಅಸ್ಸಾಂನ ಬೋಡೋಲ್ಯಾಂಡ್ ಟೆರಿಟೋರಿ ಕೌನ್ಸಿಲ್ ಚುನಾವಣೆಗಳಲ್ಲಿ ಬಿಜೆಪಿ ಅತ್ಯುತ್ತಮ ಸಾಧನೆ ಮಾಡಿದ್ದು ಕಳೆದ ಅವಧಿಯಲ್ಲಿ ಒಂದು ಸ್ಥಾನ ಮಾತ್ರ ಗೆದ್ದಿದ್ದ ಪಕ್ಷ ಈ ಬಾರಿ 9 ಸ್ಥಾನಗಳಲ್ಲಿ ಜಯಗಳಿಸಿದೆ ಎಂದು ತಿಳಿಸಿದ್ದಾರೆ ಬಿಟಿಸಿಯ ಮುಖ್ಯ ಕಾರ್ಯನಿರ್ವಹಣಾ ಸದಸ್ಯರಾಗಿ ಪ್ರಮೋದ್ ಬೋರಾ ಅವರ ಹೆಸರನ್ನು ಪಕ್ಷ ಶಿಫಾರಸು ಮಾಡಿದೆ ಎಂದು ಪ್ರಕಟಿಸಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣೆಯಾಗಲಿ ರಾಜಸ್ಥಾನದ ಉಪಚುನಾವಣೆಗಳಾಗಲಿ ದೇಶದಲ್ಲಿ ನಡೆದ ಎಲ್ಲ ಚುನಾವಣೆಗಳಲ್ಲಿ ಬಿಜೆಪಿ ಉತ್ತಮ ಸಾಧನೆ ಮಾಡುವ ಮೂಲಕ ಜನರ ಬೆಂಬಲವನ್ನು ಪಡೆದುಕೊಂಡಿದೆ ಎಂದು ಹೇಳಿದರು ಕಾಂಗ್ರೆಸ್ ಚುನಾವಣೆಗಳಲ್ಲಿ ನಿರಂತರ ಸೋಲುಗಳನ್ನು ಅನುಭವಿಸುವ ಮೂಲಕ ದೇಶದಲ್ಲಿ ಅಪ್ರಸ್ತುತವಾಗುತ್ತಿದೆ ಎಂದು ತಿಳಿಸಿದರು राजस्थान का हो हैदराबाद का हो बिहार का हो मध्य प्रदेश यूपी गुजरात मणिपुर कहीं भी जाओ बीजेपी बढ़ रही है कांग्रेस समाप्ति पर है ये इस चुनाव का मतलब है ये चुनाव का दूसरा महत्वपूर्ण मतलब है लोगों का मोदी जी के नेतृत्व पर और नीति पर विश्वास है और इसलिए लोग बीजेपी को पसंद कर रहे हैं किसान गरीब सभी वर्ग समाज के ग्रामीण और शहरी सभी लोग आज मोदी जी के विकास के कार्यक्रम को मान्यता दे रहे ये इन सभी नतीजों का अर्थ है ಮಂಗಳೂರು ಹಳೆ ಬಂದರಿನಿಂದ ಮಾಲ್ಡೀವ್ಸ್ ದೇಶಕ್ಕೆ ಮೊದಲ ಬಾರಿಗೆ ಹಣ್ಣು ತರಕಾರಿ ಸೇರಿದಂತೆ ವಿವಿಧ ಸರಕುಗಳನ್ನು ಹೊತ್ತ ಮೊದಲ ಹಡಗು ತನ್ನ ಪಯಣವನ್ನು ಆರಂಭಿಸಲು ಸಿದ್ದವಾಗಿದೆ ಈ ಹಿಂದೆ ತಮಿಳುನಾಡಿನ ಕರಾವಳಿಯ ಸಣ್ಣ ಬಂದರುಗಳಿಂದ
ಮಾಲ್ಡೀವ್ಸ್ಗೆ ಸರಕು ಸಾಗಾಟವಾಗುತ್ತಿತ್ತು. ಈಗ ಆ ಬಂದರುಗಳ ಪಟ್ಟಿಗೆ ಮಂಗಳೂರು ಸಹ ಸೇರ್ಪಡೆಯಾಗಿದೆ. ಲಕ್ಷದ್ವೀಪ ಸಮೂಹಕ್ಕೆ ಮಂಗಳೂರು ಬಂದರಿನಿಂದ ಸರಕು ಸಾಗಾಟ ನಿರಂತರವಾಗಿತ್ತು. ಇದೀಗ ಮಾಲ್ಡೀವ್ಸ್ ದೇಶಕ್ಕೂ ಸಾಗಾಣಿಕೆ ಕಾರ್ಯ ಆರಂಭವಾಗಲಿದೆ. ಈ ಹಡಗು ಹಿಂದೂ ಮಹಾಸಾಗರದಲ್ಲಿ 4 ದಿನ ಸಾಗಿ ಮಾಲ್ಡೀವ್ಸ್ ದ್ವೀಪ ತಲುಪಲಿದೆ. ಪ್ರವಾಸೋದ್ಯಮವನ್ನೇ ಅವಲಂಬಿಸಿರುವ ದ್ವೀಪ ಸಮೂಹ ದೇಶ ಮಾಲ್ಡೀವ್ಸ್ ತರಕಾರಿ ಮತ್ತು ಆಹಾರಕ್ಕಾಗಿ ಇತರೆ ದೇಶಗಳನ್ನು ಅವಲಂಬಿಸಿದೆ. ಡಿಡಿ ನ್ಯೂಸ್ನೊಂದಿಗೆ ಗುತ್ತಿಗೆದಾರ ಚರಣದಾಸ್ ಕರ್ಕೇರ, ಮಾಲ್ಡೀವ್ಸ್ ದೇಶದ ಬೇಡಿಕೆಗೆ ಅನುಗುಣವಾಗಿ ತರಕಾರಿ ಹಣ್ಣು ಹಂಪಲುಗಳನ್ನು ಹೊತ್ತ ಹಡಗು ಪ್ರಯಾಣ ಬೆಳೆಸಲಿದೆ ಎಂದು ತಿಳಿಸಿದರು. ನಮಗೊಂದು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಇದು ಮಾಲ್ಡೀವ್ ಗೌರ್ಮೆಂಟ್ನಿಂದ ಸಿಕ್ಕಿದೆ. ಸೊ ಇದನ್ನು ನಾವು ಒಳ್ಳೆಯ ರೀತಿಯಿಂದ ಅದನ್ನು ತಲುಪಿಸುವ ಹಾಗೆ ಇಲ್ಲಿಂದ ನಾವು ಶುಭಾರಂಭ ಮಾಡಿದ್ದೇವೆ. ಸೊ ಮುಂದಿನ ದಿನಗಳಲ್ಲಿ ಅದೊಂದು ಯೋಜನೆ ಒಳ್ಳೆಯ ಸಕ್ಸಸ್ ಆಗಿ ನಮ್ಮ ಮಂಗಳೂರಲ್ಲಿರುವ ಕೌಡನಿಗೆ ಒಳ್ಳೆಯ ಬೇಡಿಕೆ ಬರುವ ಹಾಗೆ ಆಗಿರುವ ಉದ್ದೇಶದಿಂದ ನಾವು ಈ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೇವೆ. ಸಾಮಾಜಿಕ ಸಮಸ್ಯೆಗಳ ಕುರಿತು ಹಾಗೂ COVID-19 ಬಗ್ಗೆ ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ನಗರದ ಕುವೆಂಪು ವೃತ್ತದಲ್ಲಿ ರಂಗಪಯಣ ತಂಡವು ಬೀದಿ ನಾಟಕ ಪ್ರದರ್ಶಿಸಿತು. ರೈತರು, ಕೂಲಿ ಕಾರ್ಮಿಕರು, ಬಡವರು ಕೋವಿಡ್ ಸಮಯದಲ್ಲಿ ಎದುರಿಸುತ್ತಿರುವ ಸಮಸ್ಯೆ ಹಾಗೂ ಪಾಲಿಸಬೇಕಾದ ಮುನ್ನೆಚ್ಚರಿಕೆಗಳ ಕುರಿತು ರಂಗಪಯಣ ತಂಡ ಬೀದಿ ನಾಟಕಗಳ ಮೂಲಕ ಜನಜಾಗೃತಿ ಮೂಡಿಸಿತು. ಸಂಘ ಏನೋ ಇದೆ, ಅದ್ರ ಮಾಲೀಕರು ನಮ್ಮಂತ ಬಡವರಿಗೆಲ್ಲ ಯಾರ ಸಂಘ? ಪೊಲೀಸರ ಸಹಾಯದಿಂದ ನಾವು ಗುಂಡಿಯನ್ನು ತೋಡಿದೆವು. ಚಪ್ಪಾಳೆ ತಟ್ಟಿ ಶಂಕ ಮುದಿ ಹಣತೆ ಹಚ್ಚಿದ ಮಂದಿಯಲ್ಲಿ ಸ್ವಲ್ಪನಾದ್ರೂ ಮಾನವೀಯತೆಯ ಬೆಳಕು ಮೂಡಿದ್ರೆ ಇಂಥ ಘಟನೆ ನಡೀತಾ ಇಲ್ಲ. ದಯವಿಟ್ಟು ಚಪ್ಪಲಿ ಕೊಡಿ, ಹೇಳ್ಬೇಡಿ, ಎದ್ದು ವಾಪಸ್ ಹೋಗಿ. ಇದು ನಾವು ಡಿಡಿ ನ್ಯೂಸ್ನೊಂದಿಗೆ ನಾಟಕಕಾರ ಶಶಿಧರ್ ಭಾರಿಘಾಟ್. ಕೋಲಾರ ಜಿಲ್ಲೆಯ ವಿವಿಧೆಡೆ ಬೀದಿ ನಾಟಕಗಳ ಮೂಲಕ ಜನರಲ್ಲಿ COVID-19 ಮತ್ತು ಸಾಮಾಜಿಕ ಸಮಸ್ಯೆಗಳ ಕುರಿತು ಜಾಗೃತಿ ಮೂಡಿಸುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ರಾಜ್ಯದ ವಿವಿಧೆಡೆ ನಾಟಕ ಪ್ರದರ್ಶನಗಳನ್ನು ಆಯೋಜಿಸಲಾಗುವುದು ಎಂದು ಮಾಹಿತಿ ನೀಡಿದರು. ನಮ್ಮ ಏನು ಸಮಾನ ಮನಸ್ಕ ಸಂಘಟನೆಗಳಿದ್ದಾವೆ, ಬೇರೆ ಬೇರೆ ಥರದ, ಅದು ಯೂತ್ ಆರ್ಗನೈಸೇಷನ್ಸ್ ಇರ್ಬೋದು, ಕಾರ್ಮಿಕ ಸಂಘಟನೆಗಳಾಗಿರ್ಬೋದು, ರೈತ ಸಂಘಟನೆ ಆಗಿರ್ಬೋದು, ಅಥವಾ ಲೆಕ್ಚರರ್ಸ್ ಆಗಿರ್ಬೋದು, ಈ ಥರದವ್ರನ್ನೆಲ್ಲ ನಾವು ಸಂಪರ್ಕ ಮಾಡಿ ಅವ್ರಿಗಳ ಜೊತೆಗೆ ಈ ಕೆಲಸವನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸಂದರ್ಭದಲ್ಲಿ ಜನಪದ ಅಕಾಡೆಮಿ ಮಾಜಿ ಅಧ್ಯಕ್ಷ ಪಿಚ್ಚಳ್ಳಿ ಶ್ರೀನಿವಾಸ್, ಕೊರೋನಾದಿಂದ ಉಂಟಾಗಿರುವ ಸಂದಿಗ್ಧತೆಯನ್ನು ಬೀದಿ ನಾಟಕ ಮೂಲಕ ತಿಳಿಸಿಕೊಡಲಾಗುತ್ತಿದೆ, ಕೂಲಿ ಕಾರ್ಮಿಕರ ವೇದನೆಗಳು ಬೀದಿ ನಾಟಕಗಳ ಮೂಲಕ ವ್ಯಕ್ತವಾಗುತ್ತಿದೆ ಎಂದರು. ಈ ಸಮಾಜದ ಹೆಗ್ಗಳಿಕೆ ಆಗ್ಬೋದು, ನಮ್ಮಲ್ಲಿ ಸರ್ಕಾರಗಳು ಮತ್ತೊಂದು ಎಲ್ಲವೂ ಶ್ರಮ ಪಡ್ತಾ ಇವೆ, ಆದ್ರೆ ಮನುಷ್ಯನ ಬಗ್ಗೆ ಪ್ರೀತಿ ವಿಶ್ವಾಸ ಇಲ್ಲದಂದ್ರೆ ನಮ್ಮ ಸರ್ಕಾರಗಳು ನಮ್ಮನ್ನು ಏನು ಮಾಡೋಕ್ಕಾಗಲ್ಲ. ಸೊ ಇವತ್ತು ಕರೋನಾ ನಮ್ಮ ಎಲ್ಲರ ಮಧ್ಯನೂ ಬದುಕ್ತಾ ಇದೆ, ಅದು ಇದರ ಬಗ್ಗೆ ಕೂಡ ನಾವು ಎಚ್ಚರಿಕೆಯಿಂದ. ಇವತ್ತಿನ ಜನಜೀವನ ಎಂತ ಜಯಲಕ್ಷ್ಮಿ, ಕೊರೋನಾ ಸೋಂಕಿನ ಕುರಿತು ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಬೀದಿ ನಾಟಕದ ಮೂಲಕ ತಿಳಿಯಲು ಅನುವು ಮಾಡಿಕೊಟ್ಟ ತಂಡದ ಕಾರ್ಯ ಶ್ಲಾಘನೀಯ ಎಂದು ತಿಳಿಸಿದರು. ಇಡೀ ದೇಶನೇ ಹಾಳು ಮಾಡತಕ್ಕಂತ ಒಂದು ವೈರಸ್ ಇವತ್ತು ನಮ್ಮನ್ನ ಈ ಒಂದು ಪರಿಸ್ಥಿತಿಗೆ ತಂದಿಟ್ಟಿರೋದ್ರಿಂದ ಸರ್ಕಾರ ಇದನ್ನ ಕ್ರಮ ತಗೊಂಡು ಬೇಗನೆ ಒಂದು ಮೆಡಿಸಿನ್ ಅನ್ನ ಕಂಡಿಡಿದು ಇದಕ್ಕೆ ಪರಿಹಾರ ತರಬೇಕು, ಮತ್ತೆ ಜನಗಳು ಸದಾ ಒಳ್ಳೆ ರೀತಿಯಲ್ಲಿ ಬದುಕುವಂತ ಒಂದು ಪರಿಸ್ಥಿತಿಯನ್ನ ಸರ್ಕಾರ ತಂದ್ಕೊಡ್ಬೇಕು ಅಂತ ಹೇಳಿ ಹೇಳ್ತಾ. ಪಬ್ಲಿಕ್ ವ್ಯಾಪಾರಿ ಗುಲಾಬ್ ಚಂದ್, ಸಾರ್ವಜನಿಕರಲ್ಲಿ ಕೋವಿಡ್ ಬಗ್ಗೆ ಜಾಗೃತಿ ಮೂಡಿಸುತ್ತಿರುವುದು ಸಂತಸದ ವಿಚಾರ ಎಂದರು. ತುಂಬಾ ನಮ್ಗೆ ಇಷ್ಟ ಆಯ್ತು, ಇದರಿಂದ ಪಬ್ಲಿಕ್ ಬಿಹೇವ್ ಆಗ್ತಾರೆ, ಮಾಸ್ಕ್ ಯೂಸ್ ಮಾಡೋದು ಇದರಿಂದ ಒಳ್ಳೇದು ಆಗುತ್ತೆ, ಜನರಿಗೆ ಬಿಹೇವ್ ಆಗಿ ಇರ್ತಾರೆ ಜನರು ಅಂತ ಹೇಳಿ ನಾನು ಇಚ್ಛಪಡ್ತೀನಿ. ಎಲ್ರಿಗೆ ಒಂದು ಎಲ್ರಿಗೆ ಪಬ್ಲಿಕ್ಗೆ ಬಿಹೇವ್ ಆಗಿ ಇರಬೇಕು ಅಂತ ಹೇಳಿ ತೋರಿಸಿರೋದು. ಮತ್ತೋರ್ವ ವ್ಯಾಪಾರಿ ರಮಾಮಣಿ, ಹಲವು ಕುಟುಂಬಗಳು ಎದುರಿಸಿದ ಸಮಸ್ಯೆಗಳನ್ನು ನಾಟಕದ ಮೂಲಕ ವರ್ಣಿಸಿರುವುದು ಆಕರ್ಷಣೀಯವಾಗಿದೆ. ತಾವು ಸಹ ಇದೇ ಹಲವು ವೇದನೆಗಳನ್ನು ಅನುಭವಿಸಿದ ಸಂಗತಿಗಳು ಬೀದಿ ನಾಟಕದಲ್ಲಿ ಪ್ರಸ್ತುತವಾಗಿದೆ ಎಂದರು. ಅವ್ರನ್ನ ಸಾಕ್ಬೇಕು ಮುದುಕರನ್ನ, ಅವಾಗ 4 ತಿಂಗಳ 3 ತಿಂಗಳ ಏನೇ ವ್ಯಾಪಾರಗಳಿಲ್ಲ, ತುಂಬಾ ನೋಯ. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. देश का ईमानदार टैक्स पेयर राष्ट्र निर्माण में बहुत बड़ी भूमिका निभाता है.
जब देश के ईमानदार टैक्स पेयर का जीवन आसान बनता है, वो आगे बढ़ता है, तो देश का भी विकास होता है, देश भी आगे बढ़ता है। ಪ್ರಧಾನಮಂತ್ರಿ ಅವರ ಈ ದೃಷ್ಟಿಕೋನದೊಂದಿಗೆ ಯಾವಾಗ ದೇಶದ ಜಾಗರೂಕ ಹಾಗೂ ಜವಾಬ್ದಾರಿಯುತ ತೆರಿಗೆ ಪಾವತಿದಾರ ಮುಂಗಡ ತೆರಿಗೆ ಪಾವತಿಸುವನೋ ಆಗ ಆತ್ಮನಿರ್ಭರ ಭಾರತದ ನಿರ್ಮಾಣದ ದೇಶದ ಸಂಕಲ್ಪ ಮತ್ತು ವಿಶ್ವಾಸ ಇನ್ನಷ್ಟು ಬಲಿಷ್ಠವಾಗುತ್ತದೆ. ಆದ್ದರಿಂದ ನಿಮ್ಮ ಆದಾಯದ ಒಟ್ಟು ಮುಂಗಡ ಮೊತ್ತದ ಶೇಕಡಾ 75% December 15, 2020 ಖಂಡಿತ ಪಾವತಿಸಿ. ಕಂಪನಿಗಳು ಅಥವಾ ಕಾರ್ಪೊರೇಟ್ಗಳಲ್ಲದೆ ಇತರ ವ್ಯಕ್ತಿ ಅಥವಾ ಸಂಬಳದಾರರು ಯಾರ ತೆರಿಗೆ ಮೂಲದಲ್ಲಿ ಕಟಾಯಿಸಿದ ಬಳಿಕವೂ ಮತ್ತಷ್ಟು ತೆರಿಗೆ ಸಾಧ್ಯತೆ 10,000 ರೂಪಾಯಿ ಅಥವಾ ಅದಕ್ಕೂ ಅಧಿಕವಾಗಿದ್ದರೆ ಮುಂಗಡ ತೆರಿಗೆ ಪಾವತಿಸುವುದು ಅವಶ್ಯಕವಾಗಿದೆ. ಅಮೆರಿಕದಲ್ಲಿ ನಾಳೆಯಿಂದ COVID-19 ಲಸಿಕೆ ನೀಡುವ ಬೃಹತ್ ಅಭಿಯಾನ ಆರಂಭಗೊಳ್ಳಲಿದೆ. ಇದುವರೆಗೂ ಸುಮಾರು 3 ಲಕ್ಷ ಮಂದಿ ಅಮೆರಿಕನ್ನರು ಸೋಂಕಿನಿಂದ ಮೃತಪಟ್ಟಿದ್ದಾರೆ. ಕೊರೋನಾ ಸಾಂಕ್ರಾಮಿಕ ಅಂತ್ಯಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರ ಹಲವು ಕ್ರಮ ಕೈಗೊಂಡಿದ್ದು ಲಸಿಕಾ ಅಭಿಯಾನವೂ ಸಹ ನಾಳೆಯಿಂದ ಆರಂಭಗೊಳ್ಳಲಿದೆ. ಡೊನಾಲ್ಡ್ ಟ್ರಂಪ್ ಆಡಳಿತದ ಲಸಿಕೆ ಅಭಿವೃದ್ದಿ ಯೋಜನೆಯ ಕಾರ್ಯಾಚರಣೆ ಮುಖ್ಯಸ್ಥ ಜನರಲ್ ಗುಸ್ತೇವ್ ಪ್ರೇನಾ ವಿವಿಧ ರಾಜ್ಯಗಳಲ್ಲಿರುವ 150 ಲಸಿಕಾ ವಿತರಣಾ ಕೇಂದ್ರಗಳಿಗೆ ಫೈಜರ್ ಲಸಿಕೆ ಪೂರೈಸಲಾಗುತ್ತಿದೆ ಎಂದು ತಿಳಿಸಿದರು. ಮೊದಲು ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ವಿತರಿಸಲು ಯೋಜಿಸಲಾಗುತ್ತಿದ್ದು, ನಂತರದ ಹಂತದಲ್ಲಿ ಸಾರ್ವಜನಿಕರಿಗೆ ಲಸಿಕೆ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಸ್ವಾಸ್ಥ್ಯ ಕೇಂದ್ರಗಳಲ್ಲಿ ವ್ಯಾಕ್ಸಿನ್ ಖುರಾಕ್ ಉಪಲಬ್ಧ ಕರಾಯಿ. ಕೇಂದ್ರಾಡಳಿತ ಪ್ರದೇಶ ಜಮ್ಮು ಕಾಶ್ಮೀರದ ಜಿಲ್ಲಾ ಅಭಿವೃದ್ದಿ ಮಂಡಳಿಗಳ 6ನೇ ಹಂತದ ಚುನಾವಣೆಗೆ ಮತದಾನ ಇಂದು ಅಪರಾಹ್ನ 2 ಗಂಟೆಗೆ ಪೂರ್ಣಗೊಂಡಿದೆ. ಬೆಳಗ್ಗೆ 11 ಗಂಟೆ ವೇಳೆಗೆ ಲಭ್ಯವಾದ ಮಾಹಿತಿಯಂತೆ ಕಾಶ್ಮೀರ ವಿಭಾಗದಲ್ಲಿ ಶೇಕಡಾ 15.98%, ಜಮ್ಮು ವಿಭಾಗದಲ್ಲಿ ಶೇಕಡಾ 34.77%ರಷ್ಟು ಮತದಾನವಾಗಿದೆ ಎಂದು ವರದಿಯಾಗಿದೆ. ಜಮ್ಮು ವಿಭಾಗದ ಪೂಂಚ್ ಹಾಗೂ ಸಾಂಬಾ ಜಿಲ್ಲೆಯಲ್ಲಿ ಶೇಕಡಾ 39.20%ಯಷ್ಟು, ರಜೋರಿ 38.28%ರಷ್ಟು, ಜಮ್ಮುವಿನಲ್ಲಿ ಶೇಕಡಾ 36%ರಷ್ಟು ಮತದಾನವಾಗಿರುವ ಬಗ್ಗೆ ವರದಿಯಾಗಿದೆ. ಕಾಶ್ಮೀರ ಕಣಿವೆಯ ಬಂಡಿಪೋರದಲ್ಲಿ ದಾಖಲೆಯ ಶೇಕಡಾ 29.39%ರಷ್ಟು, ಗಂಧೇರ್ಬಾಲ್ನಲ್ಲಿ 24.61%ರಷ್ಟು, ಕುಪ್ವಾರಾದಲ್ಲಿ ಶೇಕಡಾ 23.50%ಯಷ್ಟು ಹಾಗೂ ಬಡಗಾಮ್ನಲ್ಲಿ 17.68%ರಷ್ಟು ಮತದಾನ ನಡೆದಿದೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ. 6ನೇ ಹಂತದಲ್ಲಿ ಕಾಶ್ಮೀರ ವಿಭಾಗದ 14, ಜಮ್ಮು ವಿಭಾಗದ 17 ಕ್ಷೇತ್ರಗಳಿಗೆ ಇಂದು ಮತದಾನ ಪೂರ್ಣಗೊಂಡಿದೆ. ಇಂದಿನ ದಿನಗಳಲ್ಲಿ ತಾಜಾ ಹಾಗೂ ಶುದ್ದ ಜೇನುತುಪ್ಪ ದೊರೆಯುವುದು ಕಷ್ಟದ ಸಂಗತಿಯೇ ಸರಿ. ಕಲಬೆರಕೆಯದ್ದೇ ದೊಡ್ಡ ಸಮಸ್ಯೆಯಾಗಿದೆ. ಇಂತಹ ಸಂದರ್ಭದಲ್ಲಿ ಪರಿಸರ ಪ್ರೇಮಿಯೊಬ್ಬರು ವಿಶೇಷ ಕಾಳಜಿಯಿಂದ ಸದ್ದಿಲ್ಲದೆ ಹನಿ ಪಾರ್ಕ್ ನಿರ್ಮಿಸಿ ತಾಜಾ ಜೇನು ನೀಡಲು ಮುಂದಾಗಿದ್ದಾರೆ. ಈ ಕುರಿತು ಒಂದು ವರದಿ. ಪಶ್ಚಿಮಘಟ್ಟ ಪ್ರದೇಶವನ್ನು ಒಳಗೊಂಡಿರುವ ಉತ್ತರ ಕನ್ನಡ ಜಿಲ್ಲೆ ಕಾಡು, ಬೆಟ್ಟ, ನದಿ ಸೇರಿದಂತೆ ಅಪಾರ ಅರಣ್ಯ ಸಂಪತ್ತು ಹೊಂದಿದ್ದು ವಿಶಿಷ್ಟ ಜೀವ ವೈವಿಧ್ಯ ಪ್ರದೇಶವಾಗಿದೆ. ಜಿಲ್ಲೆಯಲ್ಲಿ ಜೇನು ಸಾಕಾಣಿಕೆಗೆ ಹೆಚ್ಚಿನ ಅವಕಾಶವಿದೆ. ಇಲ್ಲಿನ ತಾಜಾ ಹಾಗೂ ಶುದ್ಧ ಜೇನುತುಪ್ಪಕ್ಕೆ ಮೊದಲಿನಿಂದಲೂ ಬೇಡಿಕೆಯಿದೆ. ಸಹಜ ಜೇನು ಕೃಷಿಯಿಂದ ಹಲವು ಲಾಭಗಳಿದ್ದು ಕೃಷಿ ಬದುಕಿಗೆ ಜೇನು ಉತ್ತಮ ಆದಾಯ ಮೂಲವಾಗಿದೆ. ಜೇನುತುಪ್ಪ ಅನೇಕ ರೋಗಗಳಿಗೆ ಔಷಧವಾಗಿರುವುದಲ್ಲದೆ ಸೌಂದರ್ಯವರ್ಧಕಗಳ ತಯಾರಿಕೆಯಲ್ಲೂ ತಾಜಾ ಜೇನಿಗೆ ಉತ್ತಮ ಬೇಡಿಕೆಯಿದೆ. ಜೇನಿನ ಮೇಣದಿಂದ ಹಲವು ದಿನಬಳಕೆ ವಸ್ತುಗಳ ತಯಾರಿಕೆಯನ್ನೂ ಮಾಡಲಾಗುತ್ತದೆ. ಈ ನಿಟ್ಟಿನಲ್ಲಿ ಜೋಯಿಡಾ ತಾಲೂಕಿನ ನರಸಿಂಹ ಭಟ್ ಎಂಬುವರು ಜನರಿಗೆ ಜೇನಿನ ಕುರಿತು ಸಂಪೂರ್ಣ ಮಾಹಿತಿ ನೀಡುವ ಸಲುವಾಗಿ ಹನಿ ಪಾರ್ಕ್ ನಿರ್ಮಿಸಿ ವಿವಿಧ ತರಹೇವಾರಿಯ ಜೇನು ಕೃಷಿಯಲ್ಲಿ ತೊಡಗಿದ್ದಾರೆ. ನಿತ್ಯ ಆಗಮಿಸುವ ಪ್ರವಾಸಿಗರಿಗೆ ಜೇನು ಕೃಷಿ ಹಾಗೂ ಜೇನುತುಪ್ಪದ ಕುರಿತು ಅರಿವು ಮೂಡಿಸುತ್ತಿದ್ದಾರೆ. ಅರಣ್ಯ ವಿಷಯದ ಕುರಿತು ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು ಪಾರ್ಕ್ನಲ್ಲಿ ಅಡಗಿರುವ ಮಾಹಿತಿಯ ಕುರಿತು ಸಹ ಅಧ್ಯಯನ ನಡೆಸುತ್ತಿದ್ದಾರೆ. ಜೇನಿಲ್ಲದೆ ಮನುಷ್ಯನಿಲ್ಲ ಎಂಬ ಪರಿಕಲ್ಪನೆಯೊಂದಿಗೆ ಹನಿ ಪಾರ್ಕ್ ಆರಂಭಿಸಿರುವ ನರಸಿಂಹ ಭಟ್ 4 ವರ್ಷದಿಂದ ಜೇನು ಕೃಷಿ ಮಾಡುತ್ತಿದ್ದಾರೆ. ಅಲ್ಲದೆ 30 ದೇಶಗಳ ವಿಶಿಷ್ಟ ಜೇನು ಸಂಗ್ರಹಿಸಿರುವ ಇವರು ಹಳ್ಳಿಗರಿಗೆ ಸುಮಾರು 3,000 ಜೇನು ಪೆಟ್ಟಿಗೆಗಳನ್ನು ವಿತರಿಸಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಹನಿ ಪಾರ್ಕ್ ನಿರ್ಮಾತೃ ನರಸಿಂಹ ಭಟ್, ಜೇನು ಕೃಷಿಯಲ್ಲಿ ಪರಾಗಸ್ಪರ್ಶ ಕ್ರಿಯೆ ಬಹುಮುಖ್ಯ ಪಾತ್ರ ವಹಿಸುತ್ತದೆ.
ಜೇನು ಹುಳುಗಳು ಹೆಚ್ಚಾಗಿದ್ದರೆ ಅಂತಹ ಪ್ರದೇಶ ಪರಿಸರ ಸಮತೋಲನದಿಂದ ಕೂಡಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಶುದ್ಧ ಹಾಗೂ ತಾಜಾ ಜೇನಿಗೆ ಬೇಡಿಕೆ ಹೆಚ್ಚಾಗಿದೆ ಎಂದರು. ಜೇನಿಲ್ಲ ಅಂದರೆ ನಾವಿಲ್ಲ ಅನ್ನುವಂಥದ್ದು. ಜೊತೆಯಲ್ಲಿ ನಾವೆಲ್ಲರೂ ಪ್ರಕೃತಿ ಮಧ್ಯೆ ಚೆನ್ನಾಗಿರಬೇಕು, ನಮ್ಮ ಜೊತೆಯಲ್ಲಿ ಜೇನುಗಳು ಇರಬೇಕು ಅಥವಾ ಜೇನು ಜೊತೆ ನಾವು ಇರಬೇಕು ಅನ್ನುವಂಥ ಒಂದು ಸಂದೇಶವನ್ನು ಇಲ್ಲಿ ಮೂಡಿಸುವಂಥದ್ದು. ಮತ್ತು ಎಲ್ಲರಿಗೂ ಒಂದು ಜೇನು ಬಗ್ಗೆ ದೊಡ್ಡ ಹೆದರಿಕೆ ಇದೆ, ಅಯ್ಯೋ ಅದು ಕಡಿಯುತ್ತೆ, ಇನ್ನೇನೋ ಮಾಡುತ್ತೆ, ಹಾಗೆ ಹೀಗೆ ಅನ್ನುವಂಥದ್ದು. ಆದರೆ ನಾವು ಅದನ್ನು ಯಾರೂ ಕೂಡ ಹತ್ತಿರದಿಂದ ನೋಡುವಂಥ ಪ್ರಯತ್ನ ಈವರೆಗೂ ಮಾಡಿಲ್ಲ. ಹಾಗಾಗಿ ಅದು ಹೇಗೆ ನಾವು ನೇಚರನ್ನ ಪ್ರೀತಿ ಮಾಡಿದ್ರೆ ನೇಚರ್ ನಮ್ಮನ್ನು ಎಷ್ಟು ಪ್ರೀತಿ ಮಾಡುತ್ತೆ ಅನ್ನೋಂಥದ್ದನ್ನು ತೋರಿಸುವಂಥ ಕೆಲಸ ಕೂಡ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಜೋಯಿಡಾ ವಲಯದ ಅರಣ್ಯ ರಕ್ಷಕ ರಾಮಚಂದ್ರ ಮೇಗಾನಿ, ಹನಿ ಪಾರ್ಕ್ ಅನ್ನು ವಿಶಿಷ್ಟವಾಗಿ ನಿರ್ಮಿಸಲಾಗಿದೆ. ಪ್ರವಾಸಿಗರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಇದು ಒಂದು ಅತ್ಯುತ್ತಮ ತಾಣವಾಗಿದೆ ಎಂದರು. ಸೊ ಜೇನು ಕೃಷಿಯನ್ನು ಎಲ್ಲರೂ ಮಾಡಿ, ಅದರ ಜೊತೆಗೆ ಜೇನಿನ ಮಹತ್ವವನ್ನು, ಜೇನಿನ ಹುಳುಗಳ ಉಳಿಯುವಿಕೆಯನ್ನು, ಪರಿಸರದ ಬಗ್ಗೆ ಜಾಗೃತಿಯನ್ನು ಎಲ್ಲರೂ ಹೊಂದಬೇಕು ಅಂತ ನಮ್ಮ ವಿನಂತಿ. ಹನಿ ಪಾರ್ಕ್ ಕಾರ್ಯನಿರ್ವಹಿಸುತ್ತಿರುವ ಪುಷ್ಪ, ಜೇನು ಕೃಷಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಮಣ್ಣಿನ ಪೆಟ್ಟಿಗೆ ಜಾಗದಲ್ಲಿ ಈಗ ಮರದ ಜೇನು ಪೆಟ್ಟಿಗೆಗಳು ಸ್ಥಾನ ಪಡೆದಿವೆ. ಸಾಂಪ್ರದಾಯಿಕ ಜೇನು ಕೃಷಿ ಲಾಭದಾಯಕವಾಗಿದೆ ಎಂದರು. ಬಾಕ್ಸ್ ಅಲ್ಲಿ ನಾವು ಬೀ ಕೀಪಿಂಗ್ ಮಾಡ್ತೀವಿ, ಆದ್ರೆ ಮೊದ್ಲಿನ ಜನ ಈ ರೀತಿ ಒಂದು ಮಣ್ಣಿನ ಬಾಕ್ಸ್ ಅಲ್ಲಿ ಬೀ ಕೀಪಿಂಗ್ ಮಾಡ್ತಾ ಇದ್ರು, ಆದ್ರೆ ಇವಾಗ ಯಾರು ಮಾಡಲ್ಲ. ಇದೇನು ಮಣ್ಣಿನ ಮಡಕೆ ಆಗಿರೋದ್ರಿಂದ ತುಂಬಾ ಕ್ಲೀನಿಂಗ್ ಮೇಂಟೈನ್ ಮಾಡ್ಬೇಕಾಗುತ್ತೆ, ಅದಕ್ಕೆ ಈಗಿನ ಜನ ಇದನ್ನ ಮಾಡಲ್ಲ. ಇನ್ನೊಂದು ಇದು ಗ್ಲಾಸ್ ಅಂತ, ಇದು ಗ್ಲಾಸ್ ಬಾಕ್ಸು, ಇದ್ರಲ್ಲಿ ನಾವು ನೋಡ್ಬೋದು ರಾಣಿನ ಹೇಗೆ ಜೇನುಳ ಎಲ್ಲ ಕವರ್ ಮಾಡ್ತಾರೆ. ಪ್ರವಾಸಿಗರಾದ ಯದುಲಾ, ಹನಿ ಪಾರ್ಕ್ನಲ್ಲಿ ಸಾಂಪ್ರದಾಯಿಕ ಜೇನು ಕೃಷಿಯ ಕುರಿತು ಅತ್ಯುತ್ತಮ ಮಾಹಿತಿ ದೊರೆಯಿತು. ತಾನು ಸಹ ಜೇನು ಕೃಷಿಯಲ್ಲಿ ಆಸಕ್ತಿ ಹೊಂದಿದ್ದೆ, ಇದನ್ನು ವೀಕ್ಷಿಸಿ ಸಂತಸವಾಯಿತು, ಪರಿಸರದ ಬಗ್ಗೆ ಮಾಹಿತಿಯೂ ದೊರೆಯಿತು ಎಂದರು. ನೇಚರ್ ಕೆ ಲಿಯೇ ಆಯಿ ಥಿ ಲೇಕಿನ್ ಯಹಾ ಆಕೆ ಮೇರೆಕೋ ಯೆ ಹನಿ ಗಾರ್ಡನ್ ದೇಖ್ನೆ ಕೋ ಮಿಲಾ ಔರ್ ವಹಾಂ ಪೆ ಲಾಟ್ಸ್ ಆಫ್ ಯೆ ಮಿಲಾ ನಾಲೆಜ್ ಮಿಲಾ ಔರ್ ಯೂಸ್ಫುಲ್ ಥಾ ಕಿ ಜೈಸೆ ಕೈಸೆ ಕೈಸೆ ಯೂಸ್ ಹಮ್ ಲೋಗ್ ಕೋ ಕೈಸೆ ಏಕ್ ಹಿ ಟೈಪ್ ಕಾ ಮಾಲೂಮ್ ಹೈ. ನಾಡಿನ ಖ್ಯಾತ ವಿದ್ವಾಂಸ ವಿದ್ಯಾ ವಾಚಸ್ಪತಿ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯ ಅವರು ಉಡುಪಿಯ ಅಂಬಲಪಾಡಿಯಲ್ಲೂ ಇಂದು ನಿಧನರಾದರು. ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರಿಗೆ 84 ವರ್ಷ ವಯಸ್ಸಾಗಿತ್ತು. ಅವರು ಆಧ್ಯಾತ್ಮಿಕ ಚಿಂತಕಿ ವೀಣಾ ಬನ್ನಂಜೆ ಸೇರಿದಂತೆ 4 ಮಕ್ಕಳನ್ನು ಅಗಲಿದ್ದಾರೆ. ಆಧ್ಯಾತ್ಮ ವಿಷಯದಲ್ಲಿ ಅಪಾರ ಪಾಂಡಿತ್ಯ ಸಂಪಾದಿಸಿದ್ದ ಅವರು ವೇದ ಪುರಾಣಗಳ ಕುರಿತು ಸಾವಿರಾರು ಪ್ರವಚನಗಳನ್ನು ನೀಡಿ ಜನಪ್ರಿಯತೆ ಗಳಿಸಿದ್ದರು. ಅವರು 50 ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಪದ್ಮಶ್ರೀ ಸೇರಿದಂತೆ ಹಲವು ಪ್ರಶಸ್ತಿಗಳಿಗೆ ಅವರು ಭಾಜನರಾಗಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಬನ್ನಂಜೆ ಗೋವಿಂದಾಚಾರ್ಯ ನಿಧನಕ್ಕೆ ತೀವ್ರ ಸಂತಾಪ ಸೂಚಿಸಿದ್ದು, ಸಾಹಿತ್ಯ ವಲಯಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ, ಸಂಸ್ಕೃತ ಹಾಗೂ ಕನ್ನಡದ ಬಗೆಗಿನ ಉತ್ಸಾಹ ಅನುಕರಣೀಯ, ವಿದ್ವತ್ಪೂರ್ಣ ಅವರ ಕೃತಿಗಳು ಭವಿಷ್ಯದ ಪೀಳಿಗೆಯ ಮೇಲೂ ಪ್ರಭಾವ ಬೀರಲಿದೆ ಎಂದು ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬನ್ನಂಜೆ ಗೋವಿಂದಾಚಾರ್ಯ ಅವರ ನಿಧನಕ್ಕೆ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಅವರು ತಮ್ಮ ಸಂದೇಶದಲ್ಲಿ ವೇದ ಪುರಾಣಗಳ ಕುರಿತು ಅವರ ಪ್ರವಚನಗಳು, ಕೃತಿಗಳು ಹಾಗೂ ಅಸಂಖ್ಯಾತರ ಬರಹಗಳು ಧಾರ್ಮಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸುವಂತಿದ್ದವು. ಬನ್ನಂಜೆ ಅವರ ನಿಧನದಿಂದ ಸಾರಸ್ವತ ಲೋಕದ ಅಗಾಧ ಪ್ರತಿಭೆಯೊಂದನ್ನು ಕಳೆದುಕೊಂಡಂತಾಗಿದೆ ಎಂದು ಹೇಳಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ಒಣಹವೆ ಮುಂದುವರೆದಿದೆ. ದಾವಣಗೆರೆಯಲ್ಲಿ ಕನಿಷ್ಠ ತಾಪಮಾನ 12.3 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಒಣಹವೆ ಮುಂದುವರಿಯಲಿದೆ. ಬೆಂಗಳೂರು ಸುತ್ತಮುತ್ತ ಶುಭ್ರ ಆಕಾಶ, ಮುಂಜಾನೆ ಕೆಲ ಪ್ರದೇಶಗಳಲ್ಲಿ ಮಂಜು ಮುಸುಕುವ ನಿರೀಕ್ಷೆ. ಗರಿಷ್ಠ ತಾಪಮಾನ 28 ಹಾಗೂ ಕನಿಷ್ಠ 16 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರತಿಭಟನಾ ನಿರತ ಸಾರಿಗೆ ನೌಕರರೊಂದಿಗೆ ಸಮಾಲೋಚನೆ, ಕೆಲ ಬೇಡಿಕೆಗಳಿಗೆ ಸಮ್ಮತಿ, ಸಮಿತಿ ರಚನೆ, ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ. ರಾಜ್ಯದಲ್ಲಿ ನಾಳೆಯಿಂದ ಅತಿವೃಷ್ಟಿ ಕುರಿತು ಕೇಂದ್ರ ಅಧ್ಯಯನ ತಂಡದಿಂದ ಪರಾಮರ್ಶೆ, ಕಲಬುರಗಿ, ವಿಜಯಪುರ, ಉಡುಪಿ ಜಿಲ್ಲೆಗಳಿಗೆ ಭೇಟಿ. ಕರ್ನಾಟಕದಲ್ಲಿ 1196 ಕೊರೋನಾ ಹೊಸ ಸೋಂಕು ಪ್ರಕರಣ, 2000 ಹೆಚ್ಚು ಮಂದಿ ಆಸ್ಪತ್ರೆಯಿಂದ ಬಿಡುಗಡೆ, ಸಕ್ರಿಯ ಪ್ರಕರಣಗಳ ಸಂಖ್ಯೆ ಗಣನೀಯ ಇಳಿಕೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನೇತೃತ್ವದಲ್ಲಿ ಬಜೆಟ್ ಪೂರ್ವ ಸಮಾಲೋಚನೆ, ವಿವಿಧ ಭಾಗಿದಾರರೊಂದಿಗೆ ಚರ್ಚೆ.
ವೀಕ್ಷಕರೇ ಗಮನಿಸಿ, ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 11 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.